ಸರ್, ಆ್ಯಕ್ಷನಲ್ಲಿ ಹಿಂಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸರ್, ಒಂದು ಅಂಡರ್ ವರ್ಲ್ಡ್ ಬೇಸ್ ಇಟ್ಕೊಂಡು ಅಂಡರ್ ವರ್ಲ್ಡ್ ನಾವು ನೋಡಿದ ಸಿನಿಮಾಗಳು ಬೇರೆ. ಒಂದು ಹೇಳ್ತೀನಿ ಸರ್, ಅಂಡರ್ ವರ್ಲ್ಡ್ ಸರ್ ಮುಂದೆ ನಾನು ಮಾತಾಡೋಷ್ಟು ಚಿಕ್ಕ, ಯಾಕಂದರೆ ಅವ್ರು ಓಂಕಾರ ಆಲ್ರೆಡಿ ಹಾಕಿದ್ದಾರೆ ಅಂಡರ್ ವರ್ಲ್ಡ್ಗೆ. ಇದೊಂದು ಬೇರೆ ಥರದ ಅದ್ರ ಏನು ಹೇಳ್ಬೇಕು ಸರ್ ಗೊತ್ತಾಗ್ತಿಲ್ಲ. ಹೇಳ್ಬೇಡಿ, ಸುಮ್ಮನೆ ಅವ್ರು ಬಾಯಿ ಬಿಡಿಸ್ತಾ ಇರ್ತಾರೆ, ನೀವು ಹೇಳೋದು ಹೇಳೋಕೋಗ್ಬೇಡಿ ಸರ್. ಅಂಡರ್ ವರ್ಲ್ಡ್ ಅಂದ ತಕ್ಷಣ ಉಪ್ಪಿ ಸರ್ ನೆನಪಾಗ, ಓಂ ಶಿವಣ್ಣ ಉಪ್ಪಿ ಸರ್ ಕಾಂಬಿನೇಷನ್, ಅದು ಬ್ರೇಕ್ ಮಾಡೋಕ್ಕಾಗಲ್ಲ. ಇದು ನಂದೊಂದು ಪ್ಯಾನ್ ಇಂಡಿಯಾ ಅಂತಂದ್ರೆ ಒಂದು ಬೇರೆ ದೇಶದಿಂದ ನಿಂತ್ಕೊಂಡು ನೋಡಿದ್ರೆ ಇಂಡಿಯಾದಲ್ಲಿ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಹಿಂಗಿತ್ತ ಅಂತ ಅನ್ಸುತ್ತೆ. ಅಂಡರ್ ವರ್ಲ್ಡ್ ಔಟ್ ಆಫ್ ದಿ ವರ್ಲ್ಡ್, ಔಟ್ ಆಫ್ ದಿ ವರ್ಲ್ಡ್, ಎಸ್ ಅಂಡರ್ ವರ್ಲ್ಡ್ ಔಟ್ ಆಫ್ ದಿ ವರ್ಲ್ಡ್, ಆ ತರ ಫೀಲ್ ಆಗುತ್ತೆ. ಪಕ್ಕಾ ಆಕ್ಷನ್ ಸಿನಿಮಾ ಸರ್. ಶೂಟಿಂಗ್ ಎಷ್ಟು ದಿನ ಬಾಕಿ ಇದೆ ಸರ್? ಸರ್ ಅದೇ ಆಗ್ಲೇ ಹೇಳಿದ್ವಿ, ನಾನೇ ಹೇಳದ್ನಲ್ಲ, ಇದನ್ನ ದಿನಗಳು ಹೇಳಕ್ಕೆ 25 ದಿನ ಇನ್ನು ಹೇಳಕ್ಕೆ ಒಂದು ಈ ಶೆಡ್ಯೂಲ್ ಆದ್ಮೇಲೆ ಹೈದರಾಬಾದ್ ಒಂದು ಇನ್ನೂ ಒಂದು 70-80 ದಿನ ಇದೆ ಸರ್. ಒಂದು 80 ಡೇಸ್ ನನ್ನ ಪ್ರಕಾರ ಇನ್ನೂ ಅದು ಹೋಗ್ಬೋದು, ಗೊತ್ತಿಲ್ಲ. ಇವಾಗವರೆಗೂ ಒಂದು 80 ದಿನ ಮೇಲೆ ಮಾಡಿದೀವಿ, ಒಂದು 80 ಡೇಸ್. ನಾನು ಅದಕ್ಕೆ ನಾನು ಅನೌನ್ಸ್ ಮಾಡ್ಬಿಟ್ಟೆ ಪಿಕ್ಚರ್ನ ಅಲ್ವಾ, ಯಾಕಂದ್ರೆ ಅವಾಗ ಹೇಳ್ಬೋದು ಇವ್ರಿಗೆ ನೋಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್ ಕತೆ ಹೇಳೋದ್ ಬೇಡ, ನೀವು ನೋಡಿ. ಇದು ವಿಲನ್ ಅಂಡ್ ಹೀರೋ ಸಿನಿಮಾ ಅಂದಲ್ವಾ, ನೀವು ಸಿನಿಮಾ ನೋಡ್ಬಿಟ್ಟು ಹೇಳಿ ಸರ್. ಇದನ್ನ ನಾನು ರಿವೀಲ್ ಮಾಡಕ್ ಇಷ್ಟಪಡಲ್ಲ, ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಎಸ್ ಕರೆಕ್ಟ್ ಅಂತ.